यं मलत्पटिकाकृतिम् आधारं सर्वविद्यानां भयगरेस्महे ब्रह्मस्वरूपा परमाज्योतिरूपा सनातनी सर्वविद्याधिरेवी या तस्यैवाचे नमो नमः अतः पूर्णं जगत्पुराणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम् पूर्वस्मिन् पूर्वस्यां कक्षायां अ अक्षराणाम लेखन वैशिष्ट्यं दृष्टं अति अपि च प्रथमा द्वितीया विभक्त्योः स्वरूपं कथं भवेत् इत्यपि दृष्टं तथैव पुनः ಧಾತೂ ಉಪಯೋಗ ಕಥಂ ಭತ್ೃಷ್ಟು ತಾಚನ ವಾಕ್ಯಾ ಇಗ್ರೆ ಪಶ್ಯಾ ತಾವತ್ತ ಪ್ರಥಮ ಅಸ್ತಿ ಖಾದತಿ ಚಿತ್ರ ನೋಡಿದರೆ ಗೊತ್ತಾಗತ್ತೆ ಯಿತ್ರ ಪಶ್ಯಂತೃಶ್ಯತೆ ಕನ್ನ ಮನುಷ್ಯ ಕಂಚಿತ್ ಖಾನ್ ಅಸ್ತಿತ್ನೆ ತಿ ಅದಕ್ಕೆ ನೋಡಿ ಅದು ಕೈ ಬಾಯಿ ಹತ್ರ ಇದೆ ತಿಂದು ಮುಗಿಸಿದ ತಟ್ಟೆ ಇಲ್ಲ ಇದ್ದಾನೆ ಅಂದ್ರೆ ಅದು ವರ್ತಮಾನ ಇಲ್ಲೆಲ್ಲ ಬರುವುದು ನಿಮಗೆ ಆರಂಭದಲ್ಲಿ ವರ್ತಮಾನಾರ್ಥಕವಾದ ಧಾತುಗಳ ಪ್ರಯೋಗವನ್ನ ಹೇಳಿದ್ದಾರೆ ಮೊದಲನೇದು ಖಾದತಿ ಅಂದ್ರೆ ನಮ್ಗೆ ಆಕ್ಷನ್ ಇಂದಾನೆ ಗೊತ್ತಾಗ್ಬೇಕು ಹೆಚ್ಚು ಕಮ್ಮಿ ಕೆಲವು ಆಕ್ಷನ್ ಇಲ್ಲದೆ ಇರುವಂತದ್ದು ಇರುತ್ತೆ ಅದು ಮತ್ತೆ ಮುಂದೆ ನೋಡೋಣ ಹೆಚ್ಚು ಕಮ್ಮಿ ಕೆಲವೆಲ್ಲ ನಮಗೆ ಕಾಣುತ್ತೆ ಕಾಣದ ಆಕ್ಷನ್ಗಳು ಬೇರೆ ಕಾಣುವ ಆಕ್ಷನ್ಗಳು ಬೇರೆ ಖಾದತಿ ತಿನ್ನುವುದು ರಾಮ ಫಲಂ ಖಾದತಿ ರಾಮ ಫಲಂ ಖಾದತಿ ಕೃಷ್ಣ ಕ್ಷೀರಂ ಪಿಬತಿ ಎರಡನೇದಲ್ಲಿ ಪಿಬತಿ ಅಂತಿದೆ ಪಿಬತಿ ಅನ್ನುವುದು ಕುಡಿಯುವಿಕೆ ಅನ್ನೋದನ್ನ ಹೇಳ್ತಾ ಇದೆ ಕೃಷ್ಣ ಕ್ಷೀರಂ ಪಿಬತಿ ಈ ರೋಗ ಬಂದಾಗ ದೇಹಕ್ಕೆ ಮದ್ದು ತೆಗೆದುಕೊಳ್ಳಿಕ್ಕಿರುತ್ತೆ ಗುಳಿಕ ಆಗ ಮಹಿಳಾ ಗುಳಿಕಾಂ ಗಿಲತಿ ಗಿಲತಿ ಅಂದ್ರೆ ನುಂಗುದು ಗುಳುಂ ಅಂತ ನುಂಗುದು ಕಚ್ಚಲಿಕ್ಕಿಲ್ಲ ಅಂದ್ರೆ ಒಟ್ಟು ಜಗಿಯುವ ಕಾರ್ಯಕ್ರಮ ಇಲ್ಲ ಮಹಿಳಾ ಗುಳಿಕಾಂ ಗಿಲತಿ ಕಾಸಪೆ ಅಂತಿದೆ ಕೆಮ್ಮುದು ಅದು ಗಂಟಲಿನ ಕಫವನ್ನ ಹೊರಕ್ಕೆ ತರಲಿಕ್ಕೆ ಪ್ರಯತ್ನ ಅದು ಕೆಮ್ಮು ಅನ್ನೋದು ಮನುಷ್ಯನನ್ನ ಉಳಿಸುವ ಒಂದು ವಿಧಾನ ಏನ್ರಿ ಕೆಮ್ಮು ಬಂದ್ರೆ ಉಳಿಸುದು ಅಂತಿರಲ್ಲ ಅಂತ ನಮ್ಮ ದೇಹದೊಳಗೆ ಸೇರಿಕೊಂಡ ಕಫ ಅಕಸ್ಮಾತು ಈ ಕೆಮ್ಮು ಅನ್ನೋ ವಿಧಾನ ಇಲ್ಲದೆ ಇದ್ರೆ ಹಾಗೆ ತುಂಬಿ ಉಸಿರಾಡ್ಲಿಕ್ಕಾಗದೆ ಜೀರ್ಣ ಆಗದೆ ಎದೆಯೆಲ್ಲ ತಲೆಯೆಲ್ಲ ಕಫ ತುಂಬಿ ಮೇಲ್ಭಾಗದ ಅಷ್ಟು ಬುರುಡೆಯಲ್ಲೆಲ್ಲ ಕಫ ತುಂಬಿ ಮನುಷ್ಯ ನಿಶ್ಚೇಷ್ಟಿತನಾಗ್ತಿದ್ದ ಮನುಷ್ಯನನ್ನ ಸಚೇತನನನ್ನಾಗಿಸುವುದಕ್ಕಾಗಿ ಹಾರ್ಟ್ ಅಟ್ಯಾಕ್ ಬಂದಾಗ ಕೆಮ್ಮಿ 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 ಅಂತಾರೆ ಯಾಕಂದ್ರೆ ಹೃದಯ ಪರಿಚಲನೆಗೆ ರಕ್ತ ಪರಿಚಲನೆಗೆ ಸ್ವಲ್ಪ ತಡೆ ಆಯಿತು ಅಂತಂದ್ರೆ ಎದೆ ತನ್ನ ಕೆಲಸವನ್ನು ನಿಲ್ಲಿಸ್ಬಿಡುತ್ತೆ ಆಗ ರಕ್ತ ಪರಿಚಲನೆ ಆಗುವುದಕ್ಕೆ ಕೆಮ್ಮಿದಾಗ ಒಂದ್ಸರ್ತಿ ಒತ್ತಡ ಬೀಳುತ್ತೆ ಒತ್ತಡ ಬಿದ್ದಾಗ ರಕ್ತ ಪರಿಚಲನೆ ಮುಂದುವರಿಯಿತು ಅಂತಂದ್ರೆ ಎದೆನೋವು ಬಂದರೂ ಕೂಡ ಮತ್ತೆ ಅದನ್ನ ಚಿಕಿತ್ಸೆಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕಾಸತೆ ಕಾಸ ಕೆಮ್ಮುವಿಕೆ ಕಾಸತೆ ಕೆಮ್ಮುತ್ತಾನೆ ಧೀವರಹ ಕಾಸತೆ ನೀರಲ್ಲಿ ಅಂದ್ರೆ ಧೀವರ ಅಂತಂದ್ರೆ ಮೀನುಗಾರ ಮೀನುಗಾರನು ಕೆಮ್ಮುತ್ತಾನೆ ಕೆಲವು ನೀರಲ್ಲಿ ಹೋಗಿದ್ದಾನೆ ಅವನಿಗೆ ಅದು ಕೆಮ್ಮದಾಗ್ಬಿಟ್ರೆ ನೀರಲ್ಲೇ ಅವನ ಕೆಲಸ ಇರುದು ಆದರೂ ಬರುತ್ತಲ್ವಾ ಅವರಿಗೂ ದೇಹದ ಬೇರೆ ಬೇರೆ ರೋಗಗಳು ಬರ್ತವೆ ಜಿಗ್ರತಿ ಪ್ರಿಯ ಪುಷ್ಪಂ ಜಿಘ್ರತಿ ಪ್ರಿಯು ಪುಷ್ಪವನ್ನು ಆಘ್ರಾಣಿಸುತ್ತಾಳೆ ಕನ್ನಡದಲ್ಲಿ ಮೂಸುದು ಅಂತಾರೆ ಅದನ್ನು ಆಘ್ರಾಣಿಸುವುದು ಜಿಘ್ರತಿ ದಾಸಹ ಗೀತಂ ಗಾಯತಿ ಒಬ್ಬ ದಾಸ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದಾಸಹ ಗೀತಂ ಪದ್ಯಾನಿ ಗಾಯತಿ ದಾಸನು ಪದ್ಯಗಳನ್ನು ಹೇಳುತ್ತಾನೆ ಈ ಇಷ್ಟು ಆ ಪದಗಳನ್ನು ಇನ್ನೊಂದು ಸರ್ತಿ ಯಾರಾದ್ರೂ ಒಬ್ಬೊಬ್ಬರೇ ನಾನು ಹೆಸರು ಕರೀತಾ ಹೋಗ್ತೇನೆ ಅವರು ಒಂದೊಂದು ವಾಕ್ಯವನ್ನ ಬಿಡಿಸಿ ಹೇಳ್ತಾ ಹೋದ್ರೆ ಸರಿ ಅಂದ್ರೆ ಕ್ರಮವಾಗಿ ಮೇಲಿಂದ ಬಲಕ್ಕೆ ಬಂದು ಕೆಳಗೆ ಬಂದ್ರೆ ಒಟ್ಟು ಆರು ಇದೆ ಒಬ್ಬೊಬ್ರು ಒಂದೊಂದು ವಾಕ್ಯ ಹೇಳಿ ಹಿಂದಿನದ್ದೇ ಮುಂದೆ ಹೋಗೋದು ಬೇಡ ಹಿಂದಿನ ಸೆಕೆಂಡ್ ಆಗ ವಮತಿ ಶುಣುವತಿ ಎರಡು ಬಿಟ್ಟು ಆಯ್ತಾ ವಮತಿ ವಮತಿ ಅನ್ನೋದು ವಮನ ವಮನ ಕ್ರಿಯೆ ಅಂತ ಮಾಡಿಸ್ತಾರೆ ಆಯುರ್ವೇದದಲ್ಲಿ ಹೊಟ್ಟೆಯಲ್ಲಿ ಬೇಡವಾದ ಪದಾರ್ಥ ತುಂಬಿದ್ರೆ ಅಜೀರ್ಣದ ತೊಂದರೆ ಆಗಿದ್ರೆ ಆವಾಗ ಸರಿ ನೀರು ಕುಡಿಸಿ ಉಪ್ಪು ನೀರು ಕುಡಿಸಿ ವಾಂತಿ ಮಾಡಿಸ್ತಾರೆ ಏನಾದರೂ ವಿಷ ಪದಾರ್ಥಗಳು ಸೇರಿದ್ರೆ ಅಥವಾ ಹೊಟ್ಟೆಯಲ್ಲೇ ವಿಷವಾಗಿದ್ರೆ ಆಗ ವಮತಿ ಶೃಣೋತಿ ಅಂದ್ರೆ ಕೇಳಿಸಿಕೊಳ್ಳುವುದು ಆ ವೈ ಯಾರು ವಿಶ್ವ ವಮತಿ ವಿಶ್ವನು ವಮನ ಮಾಡುತ್ತಾನೆ ಕೇಶವ ದೂರವಾಣಿನ್ ಶೃಣೋತಿ ಅಥವಾ ಆಕಾಶವಾಣೀನ್ ಶೃಣೋತಿ ಈಗ ಒಬ್ಬೊಬ್ಬರೇ ಅಲ್ಲಿ ಒಂದೊಂದು ಧಾತುವನ್ನು ಇಟ್ಕೊಂಡು ವಾಕ್ಯ ಮಾಡ್ಲಿ ಮಾಡ್ತಾ ಬನ್ನಿ ತಪ್ಪಾದ್ರೆ ಏನು ಚಿಂತೆ ಇಲ್ಲ ನಂಗೆ ಓದ್ಲಿಕ್ಕೆ ಬರಲ್ಲ ನಂಗೆ ಅದು ಹೇಳಲಿಕ್ಕೆ ಬರಲ್ಲ ಏನಾದ್ರೂ ಸರಿ ಒಂದು ತಪ್ಪಾದ ವಾಕ್ಯವನ್ನಾದ್ರೂ ಹೇಳಿ ನಾನು ಅದನ್ನು ಕರೆಕ್ಷನ್ ಮಾಡ್ತೇನೆ ಹಾ ಅಕ್ಷರ ಅವರು ಅದರ ನೆಕ್ಸ್ಟ ಅಮೋಘ ಅವರು ಆಮೇಲೆ ಚಂಪಾ ಅವರು ಅಕ್ಷರ ಅವರು క్ష సమీచనం అక్షరా ప్రాత వృత్తి ఫలం ఖాదతి అక్షరా ఫలం ఖాదతి వెళ్ళి వెళ్ళి ఎద్దు అక్షర ఈగలె హణ్ తింటాళ సరి ఆ అమోఘ రాబతి క్షీరం పిబతి Amel Paolo. Amen. Ciao Paolo. Gilati, Adualva. Uh. Gilati. Uh. La gul. Tita, gulikam, gilati. సీతా గుళికా గిల వత్సలవ్ నెక్స్ట్ మంజు ఇల్వా మంజుళి ರವಿ ಹೊಟ್ಟೆಯಲ್ಲಿದ್ದ ಕೊಳೆಯನ್ನು ಇದ್ದಾನೆ ಅನ್ನೋ ಅರ್ಥದಲ್ಲಿ ರವಿಯು ವಮನ ಮಾಡ್ತಾ ಇದ್ದಾನೆ ಹ ರಾಘವೇಂದ್ರ ಅವರು ಆಮೇಲೆ ರೂಪವತಿ ರೂಪವತಿಯವರು ಕೃಷ್ಣ

Pushpam pushpam pam. Sita pushpam Jigrati. Tarayor Amel Shilpa. Sita um uh, uh, next sentence one minute. Sir. गायती सीता किम गायती गीतम गायती सीता गीतम गायती रूपवती रामः रूप

महिला महिला ये नो धरती सारी वस्त्रम धरती वस्त्रम धरती ओके वस्त्रम धरती विनायक और बाला तिष्ठती बाला तिष्ठती समीचीन बाला तिष्ठती दिव्या और ಆ ಆಚಾರ್ಯ ಬಾಲ ಆಸನ ಇಲ್ಲ ಆದ್ರಿಂದ ಕೂತಿಲ್ಲ ಆದ್ರೆ ಇಲ್ಲಿ ಯಾವತ್ತು ಕೂಡ ಏನನ್ನು ನಿಲ್ತಾನೆ ಅಂತ ಕೇಳಲಿಕ್ಕೆ ಕಾಡಲ್ಲ ಅದರಿಂದ ಇದನ್ನ ಅಕರ್ಮಕ ಅಂತ ಹೇಳ್ತಾರೆ ತಿಂತಾನೆ ಅಂತ ಹೇಳಿದಾಗ ಏನನ್ನು ತಿಂತಾನೆ ಅಂತ ಕೇಳ್ಬಹುದು ಆದ್ರೆ ತಿನ್ನುದು ಬಿಟ್ಟು ಬೇರೆ ಶಬ್ದಗಳನ್ನ ಪ್ರಯೋಗ ಮಾಡಿದಾಗ ಆ ಧಾತುಗಳಿಗೆ ಬೇರೆ ಬೇರೆ ಮುಖಗಳಿರ್ತಾವೆ ಕುತಃ ಅಂದ್ರೆ ಹೇಳಿ ಕುತಃ ಅಂದ್ರೆ ಪ್ರಶ್ನೆ ಕುತಹ ಅನ್ನೋದು ನಿಜವಾಗಿ ಅವರು ಈಗ ಗಚ್ಚತಿ ಅಂತ ಕೇಳುವಾಗ ಕುತಹ ಅಂತಿದ್ರೆ ಎಲ್ಲಿಂದ ಹೋಗ್ತಾನೆ ಅನ್ನೋ ಅರ್ಥದಲ್ಲಿ ಕುತಹ ಅನ್ನೋದು ಭಾಷೆಯ ದೃಷ್ಟಿಯಿಂದ ಸಂಸ್ಕೃತದಲ್ಲಿ ಬಳಸುವುದು ಯಾವಾಗ್ಲೂ ಕೂಡ ಯಾವ ಪ್ರದೇಶದಿಂದ ಅನ್ನೋ ಅರ್ಥದಲ್ಲಿ ಆದ್ರೆ ಸರ್ತಿ ಯಾಕಾಗಿ ಅನ್ನೋ ಅರ್ಥವನ್ನು ಅದು ತಗೊಳತ್ತೆ ಹಾಗಾಗಿ ನಾನು ಕುತಹ ಅಂದ್ರೆ ಎಲ್ಲಿಂದ ಕೂತಿದ್ದಾನೆ ಅಂತ ಹೇಳಿಕ್ ಬರಲ್ಲ ಅದಕ್ಕೆ ನಾನು ಕುತಹ ಅನ್ನೋದಕ್ಕೆ ಆ ಸಂದಹನಾಸ್ತಿ ಅತಃ ಯಾಕಾಗಿ ಅನ್ನೋದ ಆದ್ದರಿಂದ ಅನ್ನೋ ಅರ್ಥದಲ್ಲಿ ತಗೊಂಡೆ ಆದ್ರೆ ನಿಜವಾಗಿ ಆ ಭಗವಾನ್ ಕುತಃ ಆಗತ್ತ ನೀನ್ ಎಲ್ಲಿಂದ ಬಂದಿ ಅಂತ ಅರ್ಥ ಕುತಃ ಅಂದ್ರೆ ಎಲ್ಲಿಂದ ಕುತ್ರ ಅಂತ ಕೇಳ್ಬೋದಲ್ವಾ ಈ ಪ್ರಶ್ನೆನ ಬಾಲಕ ಹೌದು ಹೌದು ಕುತ್ರ ತಿಷ್ಟತಿ ಬಾಲಕ ಆಸಂದೇ ತಿಷ್ಠತಿ ಆಸಂದದಲ್ಲೇ ನಿಂತು ಬಿಟ್ಟಿದ್ದಾನೆ ಟೀಚರ್ ಏನೋ ಹುಡುಗ ತರಗತಿಯಲ್ಲಿ ತಪ್ಪು ಮಾಡಿದಾನೆ ಅದಕ್ಕೆ ನಿಂತ್ಕೋ ಬೆಂಚ್ ಮೇಲೆ ಅಂತ ಹೇಳಿದಾರೆ ಅದಕ್ಕೆ ಅವನು ಅದರ ಮೇಲೆ ನಿಂತಿದ್ದಾನೆ ಅಥವಾ

ಮುರಳೀಧರ ಆಸಂದೆ ಉಪವಿಶತಿ ಮುರಳೀಧರ ಆಸಂದೆ ಉಪವಿಶತಿ ಉತ್ತಿಷ್ಠತಿ ಉತ್ಥಾನಂ ನಾಮ ಏಳುವುದು ಬೆಳಿಗ್ಗೆ ಹಾಸಿಗೆಯನ್ನು ಬಿಟ್ಟು ಹೇಳುವುದು ಮಾತಾ ಶೀಘ್ರಂ ಉತ್ತಿಷ್ಠತಿ ತಾಯಿ ಬೇಗನೆ ಎದ್ದೇಳುತ್ತಾಳೆ ಮಾತಾ ಶೀಘ್ರಂ ಉತ್ತಿಷ್ಠತಿ ಮಾತಾ ಉತ್ಷತಿ ಮಾತಃ ಉತ್ತಿಷ್ಠತಿ ಪುಟ್ಟತಿ ಪುಟ್ಟತಿ ಅಂದರೆ ಜೋರಾಗಿ ನೆಲಕ್ಕೆ ಬಡಿಯುವುದು ಕೃಷಿವಲಹ ಕೃಷಿವಲಹ ಕೇದಾರೆ ಕುಟ್ಟತಿ ಕೇದಾರ ಅಂದ್ರೆ ಗದ್ದೆ ಕೃಷಿ ವಲನು ಗದ್ದೆಯಲ್ಲಿ ಮಣ್ಣನ್ನು ಹೆಂಟೆಯನ್ನ ಪುಡಿ ಮಾಡ್ತಾ ಇದ್ದೇನೆ ಕುಟ್ಟತಿ ಚೂರ್ಣಯತಿ ಲಲಿತಾ ಧಾನ್ಯಂ ಚೂರ್ಣಯತಿ ಅದಕ್ಕೆ ಬೀಸು ಕಲ್ಲು ಅಂತ ಅಲ್ಲಿ ಕಾಣುವಂತ ಪದಾರ್ಥಕ್ಕೆ ಬೀಸು ಕಲ್ಲು ಆ ಪದಾರ್ಥವನ್ನ ನಿತ್ಯ ಮನೆಯಲ್ಲಿ ಅಡಿಗೆಗೋಸ್ಕರ ಮಾಡುವಾಗ ಮಾತಾ ಧಾನ್ಯ ಚೂರ್ಣಯತಿ ಆಮೇಲೆ ಏನಿದೆ ಪಿನಷ್ಟಿ ಪಿನಷ್ಟಿ ಪಿ ಪಿನಷ್ಟಿ ಅಂದ್ರೂನು ಅಹ್ ಜಜ್ಜುದು ಪಿಷ್ಟ ಅಂದ್ರೆ ಅಂದ್ರೆ ಈ ಹನುಮಾನ್ ಪರ್ವತಂ ಒತ್ತಿ ಚಟ್ ಅಂದ್ರೆ ಇಲ್ಲಿ ಆಗುವಾಗ ಚೂರ್ಣಯತಿ ಅಂತಂದ್ರೆ ತುಂಡು ತುಂಡುಗೊಳಿಸುವುದು ಅಲ್ಲಿ ಹಿಟ್ಟು ಮಾಡುವುದು ಪಿನಷ್ಟಿ ಅಂತಂದಾಗ ಚಟ್ನಿ ಮಾಡುವುದುಂಟಲ್ಲ ಅದು ಪಿನಷ್ಟಿ ಆ ಮಾತಾ ಉಪದಂಶಂ ಪಿನಷ್ಟಿ ಯಾವುದೋ ಏನು ಅಥವಾ ವೈದ್ಯ ಲೇಹ್ಯಂ ಪಿನಷ್ಟಿ ಯಾವುದೋ ಒಂದು ಲೇಹ್ಯ ಮಾಡಿ ಕೊಡ್ತಾ ಇದ್ದಾನೆ ಅವಾಗ ಅದನ್ನ ಜಜ್ಜುತ್ತ ಇದ್ದಾನೆ ಅದ್ರಲ್ಲಿ ಪುಡಿ ಮಾಡುತ್ತಾ ಇದ್ದಾನೆ ಅಥವಾ ಅದನ್ನ ಪೂರ್ತಿ ನೈಸ್ ಮಾಡ್ತಾ ಇದ್ದಾನೆ ಖಂಡಯತಿ ಇದು ಹೋಳ್ ಮಾಡುದು ಹೋಳ್ ಮಾಡುದು ಪುಡಿ ಮಾಡುವುದು ಹಿಟ್ಟು ಮಾಡುವುದು ನಾಲ್ಕು ವ್ಯತ್ಯ ಮೂರು ವ್ಯತ್ಯಾಸ ಇದೆ ಅಲ್ಲಿ ಚೂರ್ಣಯತಿ ಪುಡಿ ಮಾಡುದು ಪಿನಷ್ಟಿ ಹಿಟ್ಟು ಮಾಡುವುದು ಅಥವಾ ಪೂರ್ತಿ ಜಜ್ಜು ನಜ್ಜುಗುಜ್ಜು ಮಾಡುದು ಖಂಡಯತಿ ಹೋಳ್ ಮಾಡುದು ಈಗ ಕ್ವಥಿತ ಕ್ವಥಿತ ಅಂದ್ರೆ ಹುಳಿ ಹುಳಿಗೆ ಶಾಖಾ ಖಂಡಂ ಖಂಡಯತಿ ಅಥವಾ ಶಾಖಾಂ ಖಂಡಯತಿ ಕ್ವಥಿತ ಸಿದ್ಧಾರ್ಥಂ ಕ್ವಥಿತ ನಿರ್ಮಾಣಾರ್ಥಂ ಮಾತಾ ಶಾಖಾಂ ಖಂಡಯತಿ ಶಾಖಾ ಅಂದ್ರೆ ಗೆಲ್ಲು ಶಾಖಾ ಅಂದ್ರೆ ಪದಾರ್ಥ ಯಾವುದು ತರಕಾರಿ ಪದಾರ್ಥಗಳನ್ನ ಶಾಖಾ ಶಾಖಾಹಾರಿ ಅಂತ ನಾವು ಕೇಳ್ತೇವೆ ಶಾಖಪಾಕ ಶಾಖಪಾಕ ಎಲ್ಲ ಸರಿ ಇತ್ತ ಅಂದ್ರೆ ಹೋಳು ಮಾಡಿದ್ದು ಅದು ಬೆಂದಿದ್ದು ಇಲ್ಲಾಂದ್ರೆ ಮಾರ್ದೋತು ಕೂಡ ಅಂತ ಒಂದೇ ಪದಾರ್ಥವನ್ನ ಅಂದ್ರೆ ಈ ಸಾಮಾನ್ಯವಾಗಿ ಪರ್ಯಾಯದ ಸಂದರ್ಭದಲ್ಲಿ ಉಡುಪಿಯಲ್ಲಿ ಒಂದು ಇಷ್ಟು ದೊಡ್ಡ ಗುಳ್ಳವನ್ನು ಎರಡು ತುಂಡು ಮಾಡಿ ಬಿಟ್ಟಿರ್ತಾರೆ ಹುಳಿಯಲ್ಲಿ ಅದು ಒಂದು ಸೌಟ್ ತುಂಬಾ ಗುಳ್ ಒಂದೇ ಹೋಳಿ ಇರುತ್ತೆ ಹಾಗಿದ್ರೆ ಅದು ಮಹಾಖಂಡ ಇಲ್ಲ ಅಂದ್ರೆ ತಿನ್ಲಿಕ್ಕಾಗುವ ಹಾಗೆ ಶಾಖಪಾಕ ಅಂತಂದಾಗ ಊಟದ ವ್ಯವಸ್ಥೆಯನ್ನು ವಿಚಾರಿಸುವ ಕ್ರಮ ಪಶ್ಯತಿ ಶಕುಂತಲಾ ಆಕಾಶಂ ಪಶ್ಯತಿ ಶಕುಂತಲಾ ಪರ್ವತಂ ಪಶ್ಯತಿ ಧರತಿ ಅನ್ನುವಲ್ಲಿ ಧರಿಸುವುದು ಅಂತಾನೆ ಕನ್ನಡದಲ್ಲಿ ಶಬ್ದ ಇದೆ ಅಲ್ಲಿ ಸುಲಭ ಅರ್ಥ ಮಾಡ್ಕೊಳ್ಳಿಕ್ಕೆ ಅದರಿಂದಾಗಿ ಅದು ಬಳ ನಾವು ನಿತ್ಯ ಬಳಸುವ ಶಬ್ದಗಳಾದ್ರಿಂದಾಗಿ ಇದನ್ನ ಎರಡೆರಡು ಶಬ್ದ ಬೇರೆ ಬೇರೆ ರೀತಿಯಲ್ಲಿ ಬರ್ದ ಅಭ್ಯಾಸ ಮಾಡ್ಬೇಕು ಒಂದು ವಾರದಲ್ಲಿ ನಿಜವಾಗಿ ಈ ಒಂದು ಪಾಠ ಸಾಕಾಗುದಿಲ್ಲ ಆದ್ರೆ ಸಾಕಾಗತ್ತೆ ಯಾವಾಗ ಅಂದ್ರೆ ಅಲ್ಲಿ ಕೊಟ್ಟ ವಾಕ್ಯಗಳನ್ನ ಹತ್ತಾರು ರೀತಿಯಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ಬೇಕು ನಾವು ಇಲ್ಲಾಂದ್ರೆ ಒಂದು ವಾರದಲ್ಲಿ ಕಲ್ತದ್ ಮರಿಲಿಕ್ಕೆ ಟೈಮ್ ಕೊಟ್ಟ ಹಾಗೆ ಇರುತ್ತೆ ನೆಕ್ಸ್ಟ್ ವಾರ ಮತ್ತೆ ಮರೀಲಿಕ್ಕೆ ಮುಂದಿದ್ದು ಪ್ರಾಕ್ಟೀಸ್ ಅಂತ ಹಾಗಾಗದೆ ಇರಬೇಕಾದ್ರೆ ನಾವು ಅಷ್ಟು ವಾಕ್ಯಗಳನ್ನು ನಿತ್ಯದಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದ್ರೂ ಕೂಡ ರಿಪೀಟ್ ಮಾಡಬೇಕು ನಾಲ್ಕು ಸಲ ಆದ ಆಗ ಮಾತ್ರ ಭಾಷೆಯನ್ನು ಕಲಿಲಿಕ್ಕೆ ಸಾಧ್ಯ ಒಂದು ಭಾಷೆ ಕಲಿಲಿಕ್ಕೆ ಬೇಕಾದದ್ದು ಬಹಳ ಪ್ರಯತ್ನ ಬೇಕು ಪ್ರಯತ್ನದ ಜೊತೆಗೆ ಒಂಚೂರು ಆವಿಷ್ಕಾರ ಹೊಸತನ್ನೇನಾದ್ರೂ ವಾಕ್ಯ ಪ್ರಯೋಗ ತಪ್ಪಾದ್ರೂ ಚಿಂತೆ ಇಲ್ಲದನ್ನ ಬರ್ದು ಹಾಕಿ ಅಂತ ಹೇಳಿದೆ ನಾನು ಮುಂದೆ ಮಿಶ್ರಯತಿ ಮಿಶ್ರಯತಿ ಅಂತಂದ್ರೆ ಪುಡಿ ಮಾಡಿದ್ದನ್ನ ಮಿಕ್ಸ್ ಮಾಡುದು ಚಟ್ನಿ ಪುಡಿ ಮಾಡುವಾಗ ಒಂದ್ ಕಡೆಯಿಂದ ಮಿರ್ಚಿ ಇನ್ನೊಂದು ಕಡೆಯಿಂದ ಧಾನ್ಯ ಅಂದ್ರೆ ಕಾಳೆಲ್ಲ ಹಾಕುತ್ತಿದೆ ಕಾಳು ಮೆಣಸು ಆಮೇಲೆ ತೆಂಗಿನ ಹೋಳು ಇತ್ಯಾದಿಗಳನ್ನೆಲ್ಲ ಹಾಕಿ ಚಟ್ನಿ ಪುಡಿ ಮಾಡುವುದು ಅಂತ ಇಟ್ಟುಕೊಂಡಾಗ ಮಿಶ್ರಯತಿ ಆ ಉಪ್ಪದಂಶಂ ಮಿಶ್ರಯತಿ ಮಾತಾ ದೋಸಾ ಪಿಷ್ಟಂ ಮಿಶ್ರಯತಿ ಅದು ಉದ್ದು ಒಂದ್ ಕಡೆ ಆಗಿದೆ ಅಕ್ಕಿ ಒಂದ್ ಕಡೆ ಆಗಿದೆ ರುಬ್ಬಿ ಹಾಕಿದ್ದು ಈ ಸಕ್ ಉಪ್ಪಂತೂ ಹಾಕಿರ್ಲಿಲ್ಲ ಉಪ್ಪು ಹಾಕಿ ಪದಾರ್ಥವನ್ನ ಮಿಶ್ರ ಮಾಡ್ತಾ ಇದ್ದಾಳೆ ಅಥವಾ ಮಿಕ್ಸಿಯಲ್ಲಿ ಚಟ್ನಿಗೆ ಪದಾರ್ಥಗಳನ್ನೆಲ್ಲ ಹಾಕಿ ಕಡೆಯುವುದು ಅಂತ ನಾವು ಹೇಳ್ತೇವಲ್ಲ ಹಾಗೆ ಅದನ್ನ ಮಿಶ್ರಯತಿ ಬೃಂಜತಿ ಅಲ್ಲ ಅದು ಭರ್ಜತಿ ಆಗ್ಬೇಕಾ ಬೃಜತಿ ಅಂತ ಏನೋ ಇದೆ ಹ್ಮ್ ಭ್ರಜತಿ ಅಂತ ಅನ್ನೋದು ಒಲೆಯಲ್ಲಿ ಕಾಯಿಸುದು ಈ ಚಪಾತಿ ಇತ್ಯಾದಿಗಳೆಲ್ಲ ಬೃಜ್ಜತಿ ಎಣ್ಣೆಯಲ್ಲಿ ಹಾಕಿ ಕಾಯಿಸಿದ್ರೆ ಭರ್ಜಯತಿ ಭರ್ಜನ ಅಂತಂದ್ರೆ ಕರೆಯುವುದು ಪೂರಿಕಾಂ ಭರ್ಜಯತಿ ಮಾತಾ ಪೂರಿಕಾಂ ಭರ್ಜಯತಿ ನಿಜವಾಗಿ ಇನ್ನೂ ಕೆಲವೆಲ್ಲ ಶಬ್ದ ಇದೆ ನಾವು ಕನ್ನಡದಲ್ಲಿ ಹುರಿಯುವುದು ಬೇರೆ ಬೇಯ್ ಚಪಾತಿ ಬೇಯಿಸುವ ರೀತಿ ಬೇರೆ ಹುರಿಯುವುದು ಅಂದಾಗ ಕಡಲೆ ಕಾಳೆಲ್ಲ ಒಗ್ಗರಣೆಗೆ ಹಾಕುವಾಗ ಹುರಿಯುವುದು ಏನಿದೆ ಅದು ಹುರಿಯುವುದು ಆ ಅರ್ಥದಲ್ಲಿ ಭ್ರಜತಿ ಭ್ರಜತಿ ಅಂದ್ರೆ ಎಣ್ಣೆಯಲ್ಲಿ ಕರಿಯುವುದು ಹುರಿಯುವುದು ಬೇರೆ ಕರಿಯುವುದು ಬೇರೆ ಪರಿವೇಶಯತಿ ಬಡಿಸುವುದು ಬಾಲಕ ಗುರವೇ ಭೋಜನಂ ಪರಿವೇಶಯತಿ ಬಾಲಕ ಬಾಲಕನು ಗುರವೇ ಗುರುಗಳಿಗೋಸ್ಕರ ಭೋಜನಂ ಭೋಜನವನ್ನು ಊಟವನ್ನು ಪರಿವೇಶಯತಿ ಬಡಿಸುತ್ತಾನೆ ಮಾತ ಬಾಲಿಕಾಯೈ ಅನ್ನಂ ಪರಿವೇಶಯತಿ ಬಾ ತಾಯಿಯು ಹುಡುಗಿಗ ಹುಡುಗಿಗೆ ಅನ್ನವನ್ನು ಬಡಿಸುತ್ತಾಳೆ ಪರಿವೇಷಣಿಸುವುದು ಪರಿವೇಶಯತಿ ಬಡಿಸುತ್ತಾಳೆ ಬಡಿಸುತ್ತಾನೆ ಚೂರ್ಣಯತಿ ಪುಡಿ ಮಾಡುವುದು ಉದ್ಧರ ಗುರು ಸಂಸಾರಾತ್ ಶಿಷ್ಯ ಉದ್ಧರತಿ ಗುರು ಶಿಷ್ಯನನ್ನು ಸಂಸಾರದಿಂದ ಉದ್ಧರಿಸುವಂತೆ ಮಾಡುತ್ತಾರೆ ಅಧ್ಯಾತ್ಮ ವಿದ್ಯೆ ಕೊಟ್ರೆ ಮಾತ್ರ ಲೋಕದ ವಿದ್ಯೆಯಿಂದ ಸಮಸ್ಯೆಗಳಿಂದ ಉದ್ಧಾರ ಹೊಂದಬಹುದು ಅಷ್ಟೇ ಬಿಟ್ರೆ ಆಂತರಿಕ ಉದ್ಧಾರ ಅಂತ ಅನ್ನೋದು ಸಾಧ್ಯ ಆಗುವುದಿಲ್ಲ ಉದ್ಧರತಿ ಎತ್ತುವುದು ಅಂತ ಅರ್ಥ ಮಹಿಳಾ ಕೂಪಾತ್ ಜಲಂ ಉದ್ಧರತಿ ಮಹಿಳಾ ಕೂಪಾತ್ ಕೂಪ ಅಂದ್ರೆ ಬಾವಿ ಮಹಿಳಾ ಕೂಪಾತ್ ಕೂಪದಿಂದ ಜಲಂ ಉದ್ಧರತಿ ಕೂಪಾತ್ ಒಂದು ಚಿಟ್ಟೆ ಬಿದ್ದಿದೆ ನೀರು ನೀರಿನ ದ ಇದರಲ್ಲಿ ಪಾಟಲ್ಲಿ ಆಗ ಬಾಲಕ ಪತಂಗಂ ಜಲಾತ್ ಉದ್ಧರತಿ.

ಕೆಲವು ಜಾಗಗಳಲ್ಲಿ ನಾಲ್ಕು ದಿವ್ಸಕ್ಕೊಮ್ಮೆ ವಾರಕ್ಕೊಮ್ಮೆ ನೀರು ಬರುತ್ತೆ ಅವಾಗ ಬೇರೆ ಬೇರೆ ಪಾತ್ರೆಯೆಲ್ಲ ತುಂಬಿಸಿಡ್ಬೇಕು ಆವಾಗ ಪೂರೈತಿ ಮಾತಾ ಜಲಪಾತ್ರಾಣಿ ಪೂರೈತಿ ಜಲಪಾತ್ರೆಗಳನ್ನೆಲ್ಲ ತುಂಬಿಸಿಡ್ತಾಳೆ ಸ್ನಾತಿ ಮೀಯುವುದು ಕೃಷ್ಣ ಉಷ್ಣೋದಕೇನ ಸ್ನಾತಿ ಕೃಷ್ಣ ಸ್ನಾತಿ ಕೃಷ್ಣನು ಸ್ನಾನ ಮಾಡುತ್ತಾನೆ ಯಾವುದರಲ್ಲಿ ಸ್ನಾನ ಮಾಡ್ತಾನೆ ಉಷ್ಣೋದಕೇನ ಬಿಸ್ತೀರ್ನಿಂದ ಸ್ನಾನ ಮಾಡುತ್ತಾನೆ ಅಥವಾ ಜಲೆ ಆ ಜ ಈಗ ದೊಡ್ಡ ಜಾಗದಲ್ಲಿ ಇದ್ದಾಗ ಅಂದ್ರೆ ಬಾವಿಯಲ್ಲಿ ಇದ್ದಾಗ ಸ್ನಾತಿ ಅಂತ ಹೇಳುದಿಲ್ಲ ಬಾವಿ ಅಂತಾನೆ ಕೆರೆ ಕೆರೆ ನದಿ ಇತ್ಯಾದಿಗಳಾಗ ಸ್ನಾತಿ ಅನ್ನೋದಕ್ಕಿಂತ ಇಳಿದು ಸ್ನಾನ ಮಾಡೋದಾದ್ರೆ ಮಜ್ಜತಿ ಮೈ ಮೇಲೆ ಹಾಕೊಳ್ಳೋದಾದ್ರೆ ಸ್ನಾನ ಈಗ ದೇವರಿಗೆ ಆ ನಾವು ದೇವರ ಕೋಣೆಯಲ್ಲಿ ಮಾಡುವಾಗ ಸ್ನಾತಿ ದೇವರ ಕೋಣೆಯಲ್ಲಿ ಆಗ ಸ್ನಾಪಯತಿ ಅಂತ ಆಗತ್ತೆ ಸ್ನಾಪನ ಅಂತಂದ್ರೆ ಸ್ನಾನ ಮಾಡಿಸುವುದು ಅಂತ ಕೋಣೆಯಲ್ಲಿ ಇದ್ದಾಗ ಸ್ನಾನ ಕೆರೆಗೆ ಬಂದಾಗ ಮಜ್ಜನ ಮಹಾಮಜ್ಜನ ಅದೇ ಈಗ ಅದನ್ನು ಶಬ್ದ ಹಾಕಿ ಬಳಸ್ತಾರೆ ಮೇಲಿಂದ ಹಾಕಬೇಕಾದ್ರೆ ಮಜ್ಜನ ಅಂದ್ರೆ ಮುಳುಗಿ ಏಳುವುದು ಅಂತ ಅರ್ಥ ಮಜ್ಜನ ಅಂದ್ರೆ ತಿಕ್ಕಿ ಮೈಯೆಲ್ಲ ತಿಕ್ಕಿಕೊಂಡು ನೀರೊಳಗೆ ತಿಕ್ಕಿಕೊಂಡು ಮುಳುಗಿ ಏಳುವುದನ್ನ ಅವಗಾಹನ ಅವಗಾಹಯತಿ ಮಜ್ಜತಿ ಅಂತ ಶಬ್ದ ಬಳಸ್ತಾರೆ ನಿಷ್ಪೀಡಯತಿ ಹಿಂಡುವುದು ಆ ಬಾಲಿಕಾ ವಸ್ತ್ರ ನಿಷ್ಪೀಡಯತಿ ಬಟ್ಟೆಯನ್ನು ಒಗೆದು ನೀರನ್ನ ಹಿಂಡುತ್ತಾ ಇದ್ದಾಳೆ ನಾಮ ಹಿಂಡುವುದು ಪಾತ್ರಾಣಿ ಕರ್ಮಕ ಕರ್ಮಕರ ಮನೆಗೆ ಸಹಾಯಕ್ಕೆ ಬರುವಂಥವ್ರು ಪಾತ್ರೆಯನ್ನ ಕರ್ಮಕರ ಪಾತ್ರಣಿ ಕ್ಷಾಳಯತಿ ಅಥವಾ ಪ್ರಕ್ಷಾಳಯತಿ ಪ್ರಕ್ಷಾಳನ ಅಂತಂದ್ರೆ ತೊಳೆಯುವುದು ಪ್ರಕ್ಷಾಳಯತಿ ಮಾತಾ ಪಾತ್ರಾಣಿ ಪ್ರಕ್ಷಾಳಯತಿ ಬಾಲಕ ಪಾತ್ರಣಿ ಪ್ರಕ್ಷಾಳಯತಿ ಹೇಳಿ ಅನ್ನೋದು ಮಾತ್ರ ಬೇರೆ ತರ ಪ್ರಯೋಗ ಇದೆ ಆತ್ಮನೇ ಪದಿ ಪದ ಇಲ್ಲಿ ಬಂದದ್ರಲ್ಲಿ ಎಲ್ಲವೂ ಆ ಪರಸ್ಪರ ಅದೊಂದು ಮಾತ್ರ ಆತ್ಮನೇ ಪದದ ಶಬ್ದ ಬಂತು ಅದರಲ್ಲಿ ಎರಡು ತರ ಧಾತು ಇದೆ ಈಗ ಇಲ್ಲಿ ನಿಮಗೆ ಇಷ್ಟೇ ಕಂಡಿದೆ ತುಂಬಾ ಶಬ್ದಗಳು ಇವೆ ಇಲ್ಲಿ ಅದರ ಪ್ರಯೋಗ ಆಗಿದ್ರಲ್ಲಿ ಒಂದು ಕಾಣಿಸ್ತೇ ನಿಮಗೆ ಈಗ ವರ್ತತೆ ಅಂತಿದೆ ಸಹ ಅಮೆರಿಕಾದೇಶೇ ವರ್ತತೆ ವರ್ತತೆ ಅಂದ್ರೆ ಇದ್ದಾನೆ ಅವನು ದೇಶದಲ್ಲಿ ಇದ್ದಾನೆ ವರ್ತತೆ ವಿದ್ಯತೆ ಏದತೆ ವಂದತೆ ಅರ್ಜುನ ಕೃಷ್ಣಂ ವಂದತೆ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅನ್ನುವಲ್ಲಿ ವಂದೇ ಅಂತ ಶಬ್ದ ಇದೆ ವಂದೇ ಅನ್ನುವುದು ವಂದಿಸುತ್ತೇನೆ ಅಂತರ್ಥ ಒಂದೇ ಅನ್ನೋದು ಒಂದತೆ ಅನ್ನೋದು ಅದರ ಪ್ರ ಲಟ್ಲಕಾರ ಪ್ರಥಮ ಪುರುಷ ಏಕವಚನ ಅದನ್ನ ನೋಡೋಣ ಈಗ ಒಂದತೆ ಅಂದ್ರೆ ಆತ್ಮನೇ ಪದ ಅಂತ ಅರ್ಥ ಎರಡು ತರದ ಧಾತುಗಳಿವೆ ಆತ್ಮನೇ ಪದ ಧಾತುಗಳು ಪರಸ್ಮೈ ಪದ ಧಾತುಗಳು ಅಂತ ಇಲ್ಲಿ ಬಂದದ್ದೆಲ್ಲ ಪರಸ್ಮೈ ಪದ ಅದರ ಅರ್ಥದ ವಿವರಣೆಯನ್ನ ನೀವು ಇವತ್ತು ಹುಡುಕ್ಲಿಕ್ಕೆ ಹೋಗ್ಬೇಡಿ ಎಲ್ಲೂ ಕೂಡ ಯಾಕಂದ್ರೆ ಆ ತರದ ಪ್ರಯೋಗಗಳು ಗೊತ್ತಿದ್ದ ಯಾರು ಮಾಡಲ್ಲ ಪ್ರಾಚೀನರ ಕೃತಿಗಳಲ್ಲಾಗುವಾಗ ಯಾವ್ದಾದ್ರು ಒಂದು ಧಾತುವನ್ನ ಪ್ರಯೋಗ ಮಾಡಿದ್ರೆ ಅದು ಪರಸ್ಮೈ ಪದದಲ್ಲಿದ್ರೆ ಅದರ ಫಲ ಪರಸ್ಮೈ ಬೇರೆಯವರಿಗೆ ಹೋಗುತ್ತೆ ಈಗ ಅಡಿಗೆ ಅವನು ಪಚತಿ ಅಂತಿದ್ರೆ ಪಚತಿ ಅಂತ ಅನ್ನೋದು ಪಾಕವನ್ನು ಮಾಡುವುದು ಅಂತ ಅನ್ನೋದು ಅಡಿಗೆ ಅವನು ಆ ಮನೆಯಲ್ಲಿದ್ದ ಉಳ್ದವ್ರಿಗೆಲ್ಲ ತನಗೆ ಆಗತ್ತೆ ಅದು ಕೊನೆಗೆ ಆದ್ರೆ ಪ್ರಧಾನ ಉದ್ದೇಶ ಪಚತಿ ಬೇರೆಯವರಿಗೋಸ್ಕರ ಆದ್ರೆ ಸಾಯಂ ಸಂಧ್ಯಾಂ ಕರಿಷ್ಯೆ ಅಂತ ಕರಿಷ್ಯೆ ಅಂದ್ರೆ ಮಾಡುತ್ತೇನೆ ಅಂತ ಶಬ್ದ ಅಲ್ಲಿ ಪರಸ್ಮೈ ಪದ ಆತ್ಮನೇ ಪದದಲ್ಲಿದೆ ಆ ಆತ್ಮನೇ ಪದ ಪರ ಕರಿಷ್ಯೇ ಕರಿಷ್ಯತೆ ಕರಿಶ್ಯೇತೇ ಕರಿಷ್ಯಂತೆ ಕರಿಶ್ಯೇ ಅನ್ನೋದು ಆಗ ಅದು ಆತ್ಮಗಾಮಿ ಅದರ ಫಲ ಅನ್ನೋದು ತನಗೆ ಬರುತ್ತೆ ವಂದತೆ ನಮಸ್ಕರಿಸಿದಾಗ ಫಲ ತನಗೆ ಬರುವಂಥದ್ದು ಏಧತೆ ತಾನು ವೃದ್ಧಿ ಹೊಂದುವುದು ಏಧನ ಅಂತಂದ್ರೆ ವರ್ಧನ ವರ್ಧತೆ ಬೆಳೆಯುವುದು ಆಗ ತನ್ನ ಬೆಳವಣಿಗೆ ಅನ್ನೋ ಅರ್ಥದಲ್ಲಿ ಆ ಪ್ರಯೋಗ ಇರುತ್ತೆ ಆದರೆ ಹಾಗೆ ಎಲ್ಲ ಕಡೆ ಹುಡುಕ್ಲಿಕ್ಕೆ ಆಗಲ್ಲ ಅಹ್ ಹುಡುಕ್ಲಿಕ್ಕೆ ಆಗಲ್ಲ ಅಂದ್ರೆ ನಮ್ಗೆ ಆ ತರದ ಬಳಕೆ ಮಾಡಿ ಅಭ್ಯಾಸ ಇಲ್ಲ ಧಾತುವಿನ ಅರ್ಥ ತಿಳ್ಕೊಂಡ್ರೆ ಸಾಕಷ್ಟು ಫಲದ ಬಗ್ಗೆ ತಲೆ ತೆಳಕ ಎಡಿಸ್ಕೊಳ್ಲಿಕ್ಕಿಲ್ಲ ಇಲ್ಲಂತೂ ಈಗ ಬಂದದ್ರಲ್ಲಿ ಇಷ್ಟು ಧಾತುಗಳ ಪ್ರಯೋಗ ಆಯ್ತು ನಮಗೆ ಪಾಠದಲ್ಲಿ ಬಂದದ್ದು ಸಹ ಸಾಕ ತತ್ಕಿಂ ಇತ್ಯಾದಿಯನ್ನ ನಾವು ಹಿಂದೆ ನೋಡಿದಿವಿ ಕ ಕಹ ಗಚ್ಚತಿ ರಾಮ ಗಚ್ಚತಿ ಕಹ ತಿ ಕಾ ತಿತಿ ಮಹಿಳಾ ತಿಷ್ಟತಿ ಕಂ ಪತತಿ ಪಾತ್ರ ಪತತಿ ವೃಕ್ಷ ಪತತಿ ಫಲ ಪತತಿ ಕಾಷ್ಟ ಕಾಷ್ಟ ಪತತಿ ಪುಷ್ಪಾ ಪತಂತ ಪುಷ್ಪ ಪುಷ್ಪ ಪತತಿ ಅಂತ ಊಪ ಆಗುತ್ತೆ ತತ್ ಅನ್ವಶಬ್ದ್ದು ತೇ ಪುಲಿಂಗದೂಪ ಸ ಸಾತ್ರೀಲಿಂಗದೂಪ ತತ್ತೇ ತನಿ ನಪುಂಸಕಿಂಗದೂಪ ಇದು ನಾವು ವಾಕ್ಯಗಳಲ್ಲಿ ಅಲ್ಲಲ್ಲಿ ಪ್ರಯೋಗಿಸುತ್ತದೆ ಇದನ್ನೇ ಸಹ ಪಿಬತಿ ತೌ ತೇ ಪಠಂತಿ ಪಠಂತ ಲಿಖತಿ ತೇ ವದ ತಾ ಗಾಯಂತಿ ತತ್ ಪತತಿ ತೇ ತೇ ಅಂತ ನೋಡಿ ಇಲ್ಲಿ ಎರಡು ನಪುಂಸಕಲಿಂಗದ ಮಿತ್ರ ಮಿತ್ರ ಮಿತ್ರರಿಬ್ಬರು ಕೂಡ ನಕೃ ತೇ ಹಸತಹ ತೇ ಮಿತ್ರೆ ಅಂತ ಅರ್ಥ ಅದು ತಾನಿ ಜಾನಂತಿ ಕಂಪ್ಯೂಟರ್ ಗೂಗಲ್ ಬೇಗ ಎಲ್ಲ ಪ್ರಶ್ನೆಗಳನ್ನ ಸಂಗ್ರಹ ಮಾಡಿ ಅದೇನ್ ಹೇಳಲಿಕ್ಕಿದೆ ಅಂತ ಅನ್ನೋದನ್ನ ತಿಳ್ಕೊಂಡು ಹೇಳುತ್ತೆ ಅಂದ್ರೆ ತಿಳಿಯುವುದು ಅನ್ನೋದು ಒಂದು ಪ್ರೋಗ್ರಾಮ್ ಅದಷ್ಟೇ ನಮ್ಗೆ ಈ ಪ್ರೋಗ್ರಾಮ್ ಯಾವ ಬರ್ದಿದಾನೆ ಗೊತ್ತಿಲ್ಲ ಕಂಪ್ಯೂಟರ್ ಬರ್ದಿದ್ದಾನೆ ಕಂಪ್ಯೂಟರ್ ಅಲ್ಲಿ ಒಂದು ಬಂದಿದೆ ಅಂದ್ರೆ ಆ ರೀತಿ ಡಿಸೈನ್ ಮಾಡಿದವ್ರು ಯಾರು ಆ ರೀತಿ ಅಲ್ಲಿ ಪ್ರೋಗ್ರಾಮ್ ಮಾಡಿದವರು ಯಾರು ಅಂತ ಅದಕ್ಕೆ ಕ್ರೆಡಿಟ್ ಕೊಡ್ಬೇಕು ಇಲ್ಲಾಂದ್ರೆ ಅವನ ಮೇಲೆ ಕೇಸ್ ಆಗಿಬಿಡುತ್ತೆ ಆದ್ರೆ ನಮ್ಮೊಳಗೆ ಇಷ್ಟು ವ್ಯವಸ್ಥಿತವಾಗಿ ಒಂದು ಪ್ರೋಗ್ರಾಮ್ ಮಾಡಿ ಎಲ್ಲ ಮಾಡಿದಾನೆ ಯಾರು ಅದು ತನ್ನಿಂದ ಆಯ್ತು ಕಂಪ್ಯೂಟರ್ ಮಾತ್ರ ಯಾರದು ಮಾಡ್ಬೇಕು ಅನ್ನೋ ರೀತಿಯಲ್ಲಿ ನಾವು ಆ ಪ್ರಯೋಗ ಮಾಡ್ತೇವೆ ತಾನಿ ತಾನಿ ವಾಕ್ಯಾನಿ ಪಠಂತಿ ಆ ವಾಕ್ಯಗಳನ್ನ ಓದುತ್ತಾರೆ ತಾನಿ ವಾಕ್ಯಾನಿ ಅಲ್ಲಿ ಇಲ್ಲಿ ತಾನಿ ಅಂತನೂ ನಾನು ವಿವಚನದಲ್ಲಿ ಪ್ರಯೋಗ ಮಾಡಿದೆ ಅಹ್ ಇಲ್ಲ ಅಂದ್ರೆ ಅಹ್ ತಾನಿ ಪತ್ರಾಣಿ ಆ ಪತ್ರಗಳು ಆ ಬಿದ್ದವು ಅಥವಾ ಪತಂತಿ ಜಾರಿದವು ಅಂತ ಹೇಳುವಾಗ ತಾನಿ ಅನ್ನೋ ಶಬ್ದ ಇದೆ ಚೂತ ಅಲ್ಲಿ ತತ್ ಶಬ್ದದ ರೂಪಗಳನ್ನು ಬಳಸಿ ಅಂತ ಹೇಳಿದ್ರು ಹಿಂದೆ ನಾವದನ್ನ ನೋಡಿದ್ವಿ ಚೂತ ಅನ್ನೋದು ಪುಲ್ಲಿಂಗ ಆದ್ರೆ ಏನಾಗ್ಬೇಕು ಯಾರಾದ್ರೂ ಹೇಳಿ ತತ್ ಶಬ್ದದಲ್ಲಿ ಮೂರು ತರ ಇದೆ ಸಹತೌತೆ ಸತೇತ ತತ್ತೇತಾನಿ ಇದ್ರಲ್ಲಿ ಯಾವ ರೂಪ ಹಾಕ್ಬೇಕು ಚೂತಹ ಅನ್ನುವಲ್ಲಿ ಹೇಳಿ ಯಾರಾದ್ರೂ ಹೇಳಿ ಸಹ ಹ್ಮ್ ಈಗ ನೆಕ್ಸ್ಟ್ ಇನ್ನೊಬ್ರು ಯಾರಾದ್ರೂ ಹೇಳಿ ವಟಾಹ ಸಹ ಮಾಲತಿ ಕಮಲಂ ತೀಚೀನ ಕುಸುಮಂ ಇಲ್ಲಿ ನಿಮ್ ಸುಲಭ ಸುಲಭದಲ್ಲಿದೆ ಅಂದಾಗಿ ಸಂದೇಹ ಬರುವುದಿಲ್ಲ ಕೆಲವು ಕಡೆ ಅಹ್ ನಪುಂಸಕಲಿಂಗದಲ್ಲಿ ಸ್ವಲ್ಪ ಪುಲ್ಲಿಂಗದ ಕಾಣುತ್ತೆ ಮನಃ ಅಂತ ಶಬ್ದ ಇದೆ ಅಂತ ಇಟ್ಕೊಳ್ಳಿ ಮನಃ ಅನ್ನೋದು ನಿಜವಾಗಿ ನಪುಂಸಕಲಿಂಗದ ಶಬ್ದ ಆ ಲಿಂಗದ ಶಬ್ದ ಅಂದ್ರೆ ಪ್ರಯೋಗದಲ್ಲಿ ಪಾಣಿನಿ ಒಂದ್ ಕಡೆ ಅದ ಪಾಣಿನಿಯ ಬಗ್ಗೆ ಅದನ್ನ ಯಾರೋ ಒಬ್ರು ತಮಾಷೆ ಮಾಡ್ತಾರೆ ಹತಾ ಪಾಣಿನಿನ ವಯಂ ಅಂತ ಮತ್ತೆ ಮನಸ್ಸು ಅದನ್ನಪುಂಸಕಲಿಂಗ ಅಂತ ಕಳಿಸಿದ್ರೆ ಹೋಟಲ್ಲಿ ಎಲ್ಲೋ ಅಲ್ಲೇ ಕೂತು ಬಿಡ್ತು ತನಗಿಷ್ಟವಾದ ಪದಾರ್ಥದಲ್ಲಿ ಅದ್ನಪುಂಸಕಲಿಂಗ ಅದಕ್ಕೆ ಏನು ಬಯಕೆ ಇತ್ಯಾದಿಗಳು ಇಲ್ಲ ಅಂತ ಅನ್ಕೊಂಡು ಕಳಿಸಿದ್ರೆ ಅದಿರಿ ಎಲ್ಲವನ್ನೂ ಬೇಕು ಅಂತ ಅಲ್ಲೇ ಕೂತು ಬಿಡ್ತು ಅಂತ ಒಬ್ಬ ತಮಾಷೆ ಮಾಡ್ತಾನೆ ಮನಃ ಲಿಂಗ ಆದ್ರೂ ಅದರ ರೂಪ ನೋಡ್ಲಿಕ್ಕೆ ಹುಲಿಂಗದ ಕಾಣುತ್ತೆ ಅದ್ರ ನಡೆಸಿದ್ರೆ ಗೊತ್ತಾಗುತ್ತೆ ಅಭ್ಯಾಸ ಆದ್ರೆ ಮನಃ ಮನಸಿ ಮನಾಂತಿ ಮನಹ ಮನವು ಮನ ಆಗಲ್ಲ ಮನಃ ಮನಸಿ ಮನಹಂಸಿ ಅಂತ ರೂಪ ಆಗುತ್ತೆ ಸರಿ ಮುಂದೆ ಇನ್ನೊಂದು ನಮಗೆ ಈಗ ನಾವೆಲ್ಲ ಧಾತುಗಳನ್ನ ಇಷ್ಟು ನೋಡಿದ್ವಲ್ಲ ನೆಕ್ಸ್ಟ್ ಕ್ಲಾಸ್ ಏನು ಅಂದ್ರೆ ಈ ಆಗ ನೋಡಿದ್ರಲ್ಲಿ ಒಂದು ಕನಿಷ್ಠ ಪಕ್ಷ ಐದು ಅಥವಾ ಹತ್ತು ನಾನು ಐದು ಅಥವಾ ಹತ್ತು ಅಂತ ಯಾಕೆ ಹೇಳ್ತೇನೆ ಅಂದ್ರೆ ನಿಮ್ಗೆ ಸಾಮರ್ಥ್ಯ ಇದ್ರೆ ಅದನ್ನ ಹತ್ರ ತನಕ ಬೆಳೆಸಿ ಇಲ್ಲ ಗೊತ್ತಾಗ್ಲೇ ಇಲ್ಲ ಅಂತಂದ್ರೆ ಐದಕ್ಕೆ ನಿಲ್ಸಿ ಈಗ ಮುಂದೆ ಅಲ್ಲಿ ಗತಿ ಗಚ್ಚಂತಿ ಅಂತಿದೆ ಅದು ವರ್ತಮಾನ ಪ್ರಯೋಗದಲ್ಲಿ ಅದಕ್ಕೆ ಕರೀತಾರೆ ಈ ತರದ ರೂಪಗಳಿಗೆ ಮಿ ವಹ ಮಹ ಇದು ಅದರ ರೂಲ್ಸ್ ಅದರ ಕೊನೆಯಲ್ಲಿ ಏನ್ ಬರುತ್ತೆ ಅಂತ ಹೇಳಿಕ್ಕಿರುವಂತಹ ಶಬ್ದಗಳು ಗೊತ್ತಾಗ್ಲಿಕ್ಕೆ ಅದನ್ನ ಹಾಕ್ಬ ಅದನ್ನ ಯಾವುದೇ ಧಾತುವಿಗೆ ಅದನ್ನ ಅಪ್ಲೈ ಮಾಡ್ಬೋದು ಅಂದ್ರೆ ಇದು ಪರಸ್ಮೈ ಪದಕ್ಕೆ ಮಾತ್ರ ಆತ್ಮನೇ ಪದಕ್ಕೆ ಚೂರು ಚೇಂಜ್ ಆಗುತ್ತೆ ಇಲ್ಲಿ ಪರಸ್ಮೈ ಪದತಿ ನಮಗೆ ಹೆಚ್ಚಿನದೆಲ್ಲ ಪರಸ್ಮೈ ಬಂದಿದೆ ಅದನ್ನ ಇದನ್ನ ಹಾಗೆ ಈಗ ಕುಟ್ಟತಿ ನಾನಲ್ಲಿ ಗಚ್ಚತಿ ಇದೆ ನೋಡಿ ಅದನ್ನೊಮ್ಮೆ ಓದಿ ಬಿಡ್ತೇನೆ ಗಚ್ಚತಿ ಗಚ್ಚತ ಗಚ್ಚಂತಿ ಗಚ್ಚಸಿ ಗಚ್ಚತ ಗಚ್ಚಥ ಗಚ್ಚಾಮಿ ಗಚ್ಚಾವ ಗಚ್ಚಾಮ ಹಾಗಂದ್ರೆ ಏನೊಂದು ಮೊದಲು ತಿಳ್ಕೊಣ ಆಮೇಲೆ ಅದರ ರೂಪಗಳಿಗೆ ಹೋಗೋಣ ಗಚ್ಚತಿ ಅಂದ್ರೆ ಒಬ್ಬ ಹೋಗುತ್ತಾನೆ ಗಚ್ಚತ ಇಬ್ರು ಹೋಗ್ತಾರೆ ಗಚ್ಚಂತಿ ಎರಡ್ ಮೂರು ಜನಕ್ಕಿಂತ ಜಾಸ್ತಿ ಎಷ್ಟು ಆದ್ರೂ ಸರಿ ಗಚ್ಚಸಿ ಇದೇನಾಯ್ತು ಅಂದ್ರೆ ಥರ್ಡ್ ಪರ್ಸನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಗಚ್ಚತಿ ಎನ್ನು ಮಿಡ್ಲ್ ಪರ್ಸನ್ ಅಂತ ಆದಾಗ ನನ್ನ ಎದುರುಗಡೆ ಒಬ್ಬ ಇದ್ದಾನೆ ಅವನನ್ನ ನಾನು ಮಾತಾಡ್ತಾ ಇದ್ದೇನೆ ಮಧ್ಯಮ ಪುರುಷ ಅಂತ ಆದ್ರೆ ಅವಾಗ ತೋಮ್ ಗಚ್ಚಸಿ ನೀನ್ ಹೋಗ್ತಿ ಯುವಾಂ ಗತ ನೀವಿಬ್ರು ಹೋಗ್ತೀರಿ ಯು ಎಂ ಗಚ್ಚಥ ನೀವೆಲ್ಲರೂ ಹೋಗ್ತೀರಿ ಅಂದ್ರೆ ಇದು ನೀನು ಅಂತ ನಾವ್ ಎದುರುಗಡೆ ಇದ್ದ ವ್ಯಕ್ತಿಯನ್ನ ಕೊರಿತು ನೀನು ಅಂದ್ರೆ ಸ್ತ್ರೀಯೂ ಆಗ್ಬೋದು ಪುಮ್ಮು ಆಗ್ಬೋದು ಯಾರು ಆಗ್ಬೋದು ಯಾರಾದ್ರೂ ಕೂಡ ತ್ವಂ ಅನ್ನುವ ಶಬ್ದದಿಂದ ಶುರು ಮಾಡಿದಾಗ ಗಚ್ಚಸಿ ಗಚ್ಚ ಗಿ ಗಥಥ ಗಚ್ಚಥ ಕೊನೆಯದ್ದು ನಾನು ನನ್ನ ಬಗ್ಗೆ ಹೇಳೋದು ಯಾವಾಗ್ಲೂ ನಾನು ಅನ್ನೋದು ಮುಖ್ಯ ಅಲ್ಲ ಅದರಿಂದ ಉತ್ತಮ ಪುರುಷ ನಾನು ಅನ್ನೋದನ್ನು ಹೇಳುವಾಗ ಗಚ್ಚಾಮಿ ಗಚ್ಚಾಮ ಗಚ್ಚಾ ಗಚ್ಚಾ ವಹ್ ನಾನು ಹೋಗ್ತೇನೆ ನಾವಿಬ್ರು ಹೋಗ್ತೀವಿ ನಾವು ಮೂರು ಜನನು ಹೋಗ್ತೀವಿ ಅಥವಾ ಮೂರಕ್ಕಿಂತ ಇಷ್ಟು ಜನನು ಹೋಗ್ತೀವಿ ಅಂತ ಹೇಳುವಾಗ ಇದು ಮೂರು ತರದ ರೂಪಗಳು ಬರ್ತವೆ ರಾಮ ಗಚ್ಚತಿ ರಾಮಕೃಷ್ಣೋ ಗತ ಸೀತಾರಾಮ ಲಕ್ಷ್ಮಣ ಗಚ್ಚಂತಿ ಅಂತ ವಾಕ್ಯ ಪ್ರಯೋಗ ಇದನ್ನೇ ಅನುಸರಿಸಿ ಈಗ ಕುಟ್ಟತಿ ಅಂತ ನಾನು ಹೇಳ್ತೇನೆ ಆವಾಗ ಕುಟ್ಟತಿ ಕುಟ್ಟತಃ ಕುಟ್ಟಂತಿ

ಚಲಾಮಹ ಇದು ನಾನು ವಿಸರ್ಗವನ್ನು ನಿಮಗೆ ಕೇಳುವ ಹಾಗೆ ಯಾಕೆ ಹೇಳ್ತೇನೆ ಅಂದ್ರೆ ಮತ್ತೆ ಮಿಕ್ಸ್ ಆಗ್ಬಾರ್ದು ಅಂತ ವಸ್ತುತಃ ಚಲಾವ ಚಲಾಮ ಅಂತ ಪ್ರಯೋಗ ಮಾಡಬೇಕಾದ್ದು ನಿಮಗೆ ಕನ್ಫ್ಯೂಸ್ ಆಗುತ್ತೇಣ ಅಂತ ನಾನು ವಿಸರ್ಗವನ್ನ ಅಲ್ಲಲ್ಲಿ ಬಿಡಿಸಿ ಹೇಳ್ತಾ ಇರ್ತೇನೆ ಅದ್ರದನ್ನ ನಾವು ಮುಂದೆ ಅಭ್ಯಾಸ ಮಾಡ್ಬೇಕಾದದ್ದು ಯಾವಾಗಲೂ ಕೂಡ ವಿಸರ್ಗವನ್ನ ಅರ್ಧ ಹಕಾರ ಸದೃಶವಾಗಿ ಹೇಳಬೇಕು ಅಂತಿರುದು ಅದೇ ತರ ಪೃಚ್ಛತಿ ಪೃಚ್ಛತಃ ಪು ಪೃಚ್ಛಂತಿ ಪೃಚ್ಛಸಿ ಪೃಚ್ಛತಃ ಪೃಚ್ಛತ ಪೃಚ್ಛಾಮಿ ಪೃಚ್ಛಾವ ಪೃಚ್ಛಾಮಹ ಇದೇ ತರ ಮಿನಿಮಮ್ ಹತ್ತು ಧಾತುಗಳನ್ನು ಬರಿಬೇಕು ಈ ವಾಕ್ಯಗಳ ಕ್ರಮದಲ್ಲಿ ಇದ್ರ ಜೊತೆಗೆ ಇನ್ನೊಂದು ಕೆಲಸ ಏನು ಅಂದ್ರೆ ಒಂದು ಮೂರಕ್ಕಾದ್ರೂ ಕೂಡ ಅದರ ರೂಪಗಳನ್ನು ಬರೀಬೇಕು ಅಂದರೆ ಈಗ ರಾಮ ಗಚ್ಚತಿ ಕೃಷ್ಣ ಕೃಷ ರಾಮ ಕೃಷ್ಣವು ಗ್ಚತ రామకృష్ణ గోవిందీతీ గీత గాయత్ర గీత గాయంతి మిత్రాణి మిత్రం ఫలం పతతి ఫలాని పతంతి ಎರಡು ತರ ಇದೆ ಮೂರು ವಸ್ತುಗಳನ್ನು ಇಟ್ಟುಕೊಂಡು ಹಾಗೆ ಹೇಳ್ಬಹುದು ಒಂದೇ ವಸ್ತು ಇದ್ರೂ ಕೂಡ ಹೇಳ್ಬಹುದು ಬಹುವಚನ ಅನ್ನೋದಕ್ಕೆ ಒಂದೇ ವಸ್ತು ಮೂರು ಇರ್ಬಹುದು ಬೇರೆ ಬೇರೆ ವಸ್ತು ಮೂರು ಇರ್ಬಹುದು ವಸ್ತು ಬಹು ವಸ್ತುಗಳು ಬಹು ಇರ್ಬೇಕು ಅನ್ನೋದಷ್ಟೇ ಮುಖ್ಯ ಅದರಿಂದಾಗಿ ಕೆಲವೊಂದು ಕಡೆ ನಾನು ರಾಮಕೃಷ್ಣ ಗೋವಿಂದ ಅಂತ ಬಹುವಚನ ಹೇಳಿದೆ ರಾಮ ಗಿ ನಮ್ಮ ಮತ್ತೆ ಮಧ್ಯ ಪ್ರಶ್ನೆ ಮಾಡಿರಿ ರಾಮ ಅಂದ್ರೆ ಒಬ್ಬನೇ ರಾಮ ಇರೋದು ನೀವು ಮೂರು ಜನ ರಾಮನನ್ನ ಹೇಗೆ ಹೇಳಿದ್ರಿ ಅಂದ್ರೆ ಅಯ್ಯೋ ಹೇಳ್ಬಹುದು ಬಲರಾಮ ಪರಶುರಾಮ ಕೋದಂಡರಾಮ ಮೂರ್ ಮೂರು ಜನ ರಾಮ ಇದ್ದಾರೆ ಅಥವಾ ಒಂದೇ ಕ್ಲಾಸಲ್ಲಿ ರಾಮ ಅಂತ ಇಬ್ರು ಇರ್ತಾರೆ ಮೂರ್ ಇರ್ತಾರೆ ಅವಾಗ ರಾಮಗಂತಿ ಹೇಳ್ಬಹುದು ಅದ್ರಿಂದಾಗಿ ಅದು ಎಲ್ಲಾ ಕಡೆ ರಾಮ ಅಂತ ಬಹುವಚನನೇ ವಚನೇ ಆಗೋದು ಮೂರು ಜನ ಇದ್ದಾಗ್ಲೇ ಆಗ್ಬೇಕು ಅಂತ ಇಲ್ಲ ಸೀತಾ ಲಕ್ಷ್ಮಣ ರಾಮಾಹ ಅನ್ನೋದು ರಾಮ ಅಂತ ಬಹುವಚನದೇ ಶಬ್ದ ನಮಗೆ ಕೆಲವೊಮ್ಮೆ ಏನೇನೋ ಡೌಟ್ ಬರುತ್ತೆ ಹೆಸರುಗಳಲ್ಲಿ ಮೂರ್ ಮೂರು ಅಂದ್ರೆ ಬಹುವಚನ ಬಂದಾಗ ಅಷ್ಟು ಶಬ್ದಗಳು ಯಾಕೆ ಬೇಕು ಅಂತ ಅಷ್ಟು ಬಹುವಚನವನ್ನ ಕೂಡಿದ ಪದಗಳು ಯಾಕೆ ಬೇಕು ಅದಕ್ಕೆ ಬಹುವಚನ ಅಂತ ಕೇವಲ ಆ ವಸ್ತುವೆ ಹತ್ತಾರು ಇದ್ರೆ ಮಾತ್ರ ಬಹುವಚನ ಅಲ್ಲ ಬೇರೆ ವಸ್ತುಗಳ ಜೊತೆಗೆ ಸೇರಿ ಅದು ಕೊನೆಯಲ್ಲಿ ಬಂದಾಗಲೂ ಅದು ಬಹುವಚನದ ರೂಪವನ್ನೇ ಪಡ್ಕೊಳ್ಳುತ್ತೆ ಅದರಿಂದಾಗಿ ಆ ರೂಪಗಳನ್ನು ಹೇಳಿದ್ದು ಹಾಗಾಗಿ ನಮಗೆ ಒಟ್ಟು ಈಗ ಈ ಪದದಿಂದ ಈ ಅಧ್ಯಾಯದ ಕೊನೆಯಲ್ಲಿ ತಿಳ್ಕೊಳ್ಬೇಕಾದ್ದೇನು ಅಂತಂದ್ರೆ ಧಾತು ಮತ್ತು ಶಬ್ದ ಇದೆರಡೂ ಕೂಡ ವಾಕ್ಯಗಳಲ್ಲಿ ಪ್ರಯೋಗ ಮಾಡೋದು ಅಭ್ಯಾಸ ಆಗ್ಬೇಕ ಕನಿಷ್ಠ ಮಟ್ಟದ್ದು ಇದು ಇದು ಒಂದು ಬಂತು ಅಂದ್ರೆ ಈಗ ಗಛತಿ ಗಚ್ಚತ ಗಚ್ಚಂತಿ ಅಂತ ಬಂತು ಅಂದ್ರೆ ನಿಮ್ಗೆ ಅದು ಅಭ್ಯಾಸ ಮಾಡ್ಬೇಕು ಒಂದು ನಾಲ್ಕು ಸತಿ ರಿಪೀಟ್ ಮಾಡಿ ಕಂಠಸ್ಥ ಮಾಡಿ ಆಮೇಲೆ ಬೇರೆ ಧಾತುಗಳನ್ನು ಯಾವ್ದ್ರ ಜೊತೆಗಾದ್ರೂ ಸೇರಿಸ್ಕೊಳ್ಳಿ ಈಗ ಆ ಇಲ್ಲೇ ಬಂತು ಪಶ್ಯತಿ ಅಂತ ಬಂತು ಪಶ್ಯತಿ ಪಶ್ಯತಃ ಪಶ್ಯಂತ ಪಶ್ಯಸಿ ಪಶ್ಯತಃ ಪಶ್ಯಥ ಪಶ್ಯಾಮಿ ಪಶ್ಯಾವ ಪಶ್ಯಾಮ ಜ್ವಲತಿ ಜ್ವಲತಿ ಜ್ವಲತಃ ಜ್ವಲಂತಿ ಜ್ವಲಸಿ ಜ್ವಲತ ಜ್ವಲತ ಜ್ವಲಾಮಿ ಜ್ವಲಾವ ಜ್ವಲಾಮ ಅಂತ ರೂಪ ಆಗುತ್ತೆ ಹೀಗೆ ಆ ವಾಕ್ಯಗಳನ್ನು ಸೇರಿಸಿ ರೂಪಗಳನ್ನು ವಿಸ್ತಾರಗೊಳಿಸಿ ಇದು ನಿಮಗೆ ಈ ಮುಂದಿನ ವಾರಕ್ಕೆ ಒಂದಿಷ್ಟು ಬರ್ಕೊಳ್ಬೇಕು ಇಲ್ಲಿ ದಿನ ಅಭ್ಯಾಸ ಮಾಡದೇ ಇದ್ರೆ ನಾನು ನಿಮ್ಮ ತಲೆಯೊಳಗೆ ಹೋಗಿ ಸಂಸ್ಕೃತವನ್ನ ಆಗಲ್ಲ ನೀವು ನನಗೆ ತುಂಬಿಸಿಕೊಳ್ಬೇಕು ಅಂತ ಹಠ ಹಿಡಿದು ಅದನ್ನ ಅಭ್ಯಾಸ ಚೆನ್ನಾಗ್ ಮಾಡ್ಬೇಕು ಒಂದ್ ದಿವ್ಸ ಉದಾಸೀನ ಮಾಡಬಾರದು ಅದನ್ನ ಮೂರ್ ನಾಲ್ಕು ದಿವ್ಸ ಆದ್ಮೇಲೆ ನಿಧಾನಕ್ಕೆ ಅಯ್ಯೋ ಇಷ್ಟು ಮಾಡ್ಬೇಕಾ ಅಷ್ಟು ಮಾಡ್ಬೇಕಾ ಅಂತ ಅನ್ಸುತ್ತೆ ನಿಮ್ಗೆ ಆರು ತಿಂಗಳು ಮಾತ್ರ ನೀವು ನಾನು ಹೇಳಿದಾಗ ಕೇಳಿ ಆಮೇಲೆ ನೀವೇ ಹೇಳಿದಾಗ ನೀವು ಕೇಳ್ತೀರಿ ನಿಮ್ಗೆನೆ ಅದನ್ನ ಯಾಕೆ ಮಾಡ್ಬೇಕು ಅಂತ ಗೊತ್ತಾಗತ್ತೆ ಇಲ್ಲಾಂದ್ರೆ ನಮ್ಮ ವಾರದಲ್ಲಿ ಒಂದು ಮುಕ್ಕಾಲು ಗಂಟೆಯ ಚಿಂತನೆಯಿಂದ ಸಂಸ್ಕೃತ ಬರುದಿಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಮುಕ್ ಬರೀ ವಾರಕ್ಕೆ ಇಡೀ ವಾರದಲ್ಲಿ ಬರೀ ಮುಕ್ಕಾಲು ಗಂಟೆ ಕೊಟ್ರೆ ನಮ್ಗೆ ಸಂಸ್ಕೃತ ಬರಲ್ಲ ಸುಮ್ಮನೆ ಒಂದು ಸಂಸ್ಕೃತ ಕಲ್ತಿದ್ದೇನೆ ಅಂತ ಆಗ್ಬೇಕು ಮನೆಯಲ್ಲಿ ಸ್ವಲ್ಪ ಕೂಡಿಟ್ಟದ್ದು ದುಡ್ಡು ಜಾಸ್ತಿ ಇದೆ ಅಂದ್ರೆ ಆ ಮುಕ್ಕಾಲು ಗಂಟೆಯನ್ನ ಅಷ್ಟಕ್ಕೆ ವಿನಿಯೋಗ ಮಾಡಬಹುದು ಇಲ್ಲ ನಮ್ಗೆ ಅದು ಸ್ವರ್ಥ ಆಗ್ಬೇಕು ಅಂತಿದ್ರೆ ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು ಹಳೆ ಪಾಠಗಳನ್ನೆಲ್ಲ ಮತ್ತೊಂದ್ಸಲ ರಿವೀಸ್ ಮಾಡ್ ರಿವೈಸ್ ಮಾಡ್ಬೇಕು ಈ ಪಾಠದಲ್ಲಿ ಏನ್ ಅಭ್ಯಾಸ ಹೇಳಿದ್ರು ಅದನ್ನ ಅಪ್ ಚೆನ್ನಾಗಿ ಮತ್ತೆ ಮತ್ತೆ ಪರಿಶೀಲನೆ ಮಾಡಿ ಬರ್ಕೊಳ್ಬೇಕು ಆಗ ನಿಮಗೆ ನಿಮ್ಮ ಭಾಷೆ ಯಾವಾಗ್ಲೂ ನಾವು ಭಾರತೀಯರು ಮಾತೃಭಾಷೆ ಅಥವಾ ಊರಿನ ಭಾಷೆ ಇತ್ಯಾದಿಗಳನ್ನು ಹೇಳ್ತೀವಿ ಆದ್ರೆ ಅದಕ್ಕಿಂತ ಹೆಚ್ಚು ಅದನ್ನು ನಾವು ನನ್ನ ಭಾಷೆ ಅಂತ ಹೇಳುವಷ್ಟು ನಮಗೆ ತಾಕತ್ತು ಬರಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಅದಕ್ಕೆ ತಾವೆಲ್ಲರೂ ಕೂಡ ಆ ರೀತಿಯಾದ ಒಂದು ಅಭ್ಯಾಸ ಮಾಡ್ತೀರಿ ಅಂತ ನಿಮ್ಮ ಮೇಲೆ ವಿಶೇಷವಾದ ಭರವಸೆ ಇಟ್ಟು ಇವತ್ತಿನ ಪಾಠದ ಚಿಂತನೆಯನ್ನ ಮುಕ್ತಾಯ ಮಾಡೋಣ